ಸ್ನೇಹಿತರೆ, ಇವತ್ತು ನಾವು ಈ ಅರ್ಥ ವಿವರಣೆ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದರಲ್ಲಿ ಭೂಕಂದಾಯ ಮತ್ತು ಪಾಯಿಖಾನೆ ಮನೆ ಇವುಗಳ ಅರ್ಥನ ನಾವು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಭೂಕಂದಾಯ ಅಂದರೆ, ಭೂಮಿಯನ್ನು ಧಾರಣ ಮಾಡಿರುವುದರಿಂದಾಗಿ ಅಥವಾ ಅದು ನಿಹಿತವಾಗಿರುವುದರಿಂದ ಯಾವನೇ ವ್ಯಕ್ತಿಯಿಂದ ಆ ಭೂಮಿಯು ಇರುವಂತಹ ಪ್ರದೇಶದಲ್ಲಿ ಚಾಲ್ತಿ ಇರುವ ಕಂದಾಯ ವ್ಯವಸ್ಥೆಯಲ್ಲಿ ನಿಗದಿಪಡಿಸಿದಂತೆ ಸರ್ಕಾರವು ಅಥವಾ ಅದರ ಪರವಾಗಿ ಸ್ವೀಕರಿಸಿದ ಅಥವಾ ಕೋರಬಹುದಾದ ಎಲ್ಲ ಮೊತ್ತವನ್ನುಗಳು ಮತ್ತು ಸಂದಾಯಗಳು ಅಂದರೆ ಹೊಲದ ಟ್ಯಾಕ್ಸ್ ಕಟ್ತೀರಿ ಅಂತಾರ ಗೊತ್ತಾ ನಿಮಗೆ? ಸರಳ ಭಾಷೆಯಲ್ಲಿ ಹೇಳ್ತೀನಿ, ಹೊಲದ ಟ್ಯಾಕ್ಸ್ ಕಟ್ಟಾರ ಅಂತ ಕೇಳ್ತಾರೆ ನೋಡ್ರಿ, ಅದು ಇಲ್ಲಿ ಭೂಕಂದಾಯ. ಯಾವನೇ ಒಬ್ಬ ವ್ಯಕ್ತಿ ಇಂತಿಷ್ಟು ಹೊಲನ ಹೊಂದಿರ್ತಾನೆ ಅಂದರೆ, ಉದಾಹರಣೆಗೆ ನಾವು 4 ಎಕರೆ ಹೊಲ ಹೊಂದಿದ್ದೀವಿ ಅಂತ ಇಟ್ಕೊಳ್ಳಿ, ಆ 4 ಎಕರೆ ಹೊಲನ ಬಳಸ್ಕೊಳ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಸರ್ಕಾರಕ್ಕೆ ಸಂದಾಯ ಮಾಡಬೇಕಾಗಿರುವಂತಹ ಒಂದು ಮೊತ್ತ ಅದು ಏನಿದೆಯಲ್ಲ, ಅದು ಭೂಕಂದಾಯ ಅಂತ ಅನ್ಸ್ಕೋತದ. ಮತ್ತಿಲ್ಲಿ ಎರಡನೇ ಪದವಾದಂತಹ ಪಾಯಿಖಾನೆ ಮನೆ, ಪಾಯಿಖಾನೆ ಅಂದರೆ ಅದೇ ಶೌಚಾಲಯ ಅಂತಾರಲ್ಲ, ಅದು ಪಾಯಿಖಾನೆ ಎಂಬುದು ಬೇರೆ ಅನ್ಯದೇಶೀಯ ಪದ. ಇದು ಪಾಯಿಖಾನೆ ಎಂಬುದು ಅನ್ಯದೇಶೀಯ ಪದ. ಇದರರ್ಥ ಏನಪ್ಪ ಅಂತಂದರೆ, ಶೌಚಾಲಯ, ಶೌಚಗೃಹ ಅಥವಾ ಮೂತ್ರ ಸ್ಥಳ ಒಳಗೊಂಡಿರುತ್ತದೆ. ಆದರೆ ಇದು ಬಯಲು ಶೌಚ ಎಂಬ ಪದಕ್ಕೆ ವಿರುದ್ಧವಾಗಿದೆ ನೋಡಿ ಸ್ನೇಹಿತರೆ. ಬಯಲು ಶೌಚನೇ ಬೇರೆ, ಶೌಚಾಲಯನೇ ಬೇರೆ. ಬಯಲು ಶೌಚ ಅಂದರೆ ಹೊಲಗಳಲ್ಲಿ, ಗದ್ದೆಗಳಲ್ಲಿ ಬೆಳಗ್ಗೆ ಬೆಳಗ್ಗೆ, ನಾವಂತೂ ಇದನ್ನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ, ಹಳ್ಳಿಯಲ್ಲಿ ವಾಸವಿದ್ದವರಿಗೆ ಅದೆಲ್ಲ ಗೊತ್ತಿರುವಂತಹ ವಿಷಯ. ಇವಾಗ ಹಳ್ಳಿಯಲ್ಲೂ ಕೂಡ ಶೌಚಮುಕ್ತ ಗ್ರಾಮಗಳಾಗಿದ್ದಾವೆ ಬಹಳಷ್ಟು. ನೀವು ಓದಿರುವಂತಹ ಶೌಚಮುಕ್ತ ಗ್ರಾಮ ಯಾವುದಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ಅದೇ ರೀತಿ ಪಾಯಿಖಾನೆ, ಪಾಯಿಖಾನೆ ಅಂದರೆ ನಿಮ್ಮ ಮನೆಯಲ್ಲಿ ಶೌಚಾಲಯ ಇದೆಯೋ ಇಲ್ಲವೋ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಭೂಕಂದಾಯ ಏನಿದೆಯಲ್ಲ, ಈ ಭೂಕಂದಾಯ ಪದದ ಅರ್ಥನ ತಿಳ್ಕೊಂಡ್ವಿ. ಅದೇ ಭೂಮಿಯನ್ನು ಹೊಂದಿರುವುದಕ್ಕಾಗಿ ಸರ್ಕಾರಕ್ಕೆ ಇಂತಿಷ್ಟು ಮೊತ್ತದಲ್ಲಿ ಸಂದಾಯ ಮಾಡುವಂತಹ ಮೊತ್ತ ಅದು. ಅದೇ ರೀತಿ ಪಾಯಿಖಾನೆ, ನಿಮ್ಮ ಮನೆಯಲ್ಲಿ ಶೌಚಾಲಯ ಇದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಅದೇ ರೀತಿ ನೀವು 1 ಎಕರೆ ಹೊಲ ಹೊಂದಿದ್ದೀರಿ, ಮತ್ತು ಭೂಕಂದಾಯನ ನಿಗದಿತ ಸಮಯಕ್ಕೆ ಸರ್ಕಾರಕ್ಕೆ ಸಂದಾಯ ಮಾಡ್ತಿದ್ದೀರಿ ಅಂತ ಕಮೆಂಟ್ ಮಾಡಿ, ನಮಗೂ ಗೊತ್ತಾಗುತ್ತೆ ಎಷ್ಟು ಜನ ಕಟ್ತಾರೆ ಅಂತ. ಸೊ ಇಲ್ಲಿ 2 ಪದಗಳ ಅರ್ಥನ ತಿಳ್ಕೊಂಡಿದ್ದೀವಿ.